ನಮಸ್ತೆ, ಎಲ್ಲರಿಗ ಸ್ವಾಗತ. ನಿಮ್ಮ ಸುಂತದವ್ರು ಕೆಸರೆ ಟೆಕ್ಸ್ಟೈಲ್ ಕಂಪನಿಯಿಂದ ಮಾತಾಡ್ತಾ ಇದ್ದಾರೆ. ಇದು ವರ್ಲ್ಡ್ ಬಿಗ್ಗೆಸ್ಟ್ ಫೇಮಸ್ ನಲ್ಲಿ ಇದು ಒಂದು. ನಿಮ್ಗೆ ಇಲ್ಲಿಂದ ನೀವು ತಗೊಂಡ್ರೆ ಮಾತ್ರ 101% ನೀವು ಏನು ಸೆಲೆಕ್ಷನ್ ಮಾಡ್ತಾರೆ ಅದೇ ನಿಮ್ಮ ಮನೆಗೆ ಬರ್ತಾದ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಬಾರಿ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಕನ್ನಡವ್ರಿಗೆ ಇಷ್ಟು ಒಳ್ಳೆ ಕಂಪನಿನ ಜೋಡಿ ಆಗಿದ್ರೆ ನೀವೇ ಅಂತೀರಿ. ಮೇಡಮ್, ಎಷ್ಟು ಒಳ್ಳೆ ಕಂಪನಿ ನಮ್ಮ ಜೊತೆ ಜೋಡಿಸಿರಿ ನೀವು, ನಿಮ್ಗೆ ಅಂತೀರಿ ನೀವೇ. ಕಾಮೆಂಟ್ನಲ್ಲಿ ಇಕ್ಕಿರಿ, ನೀವು ನೋಡ್ತಾ ಇದ್ರಿ, ಎಷ್ಟು ಜನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಇಕ್ಕಿರಿ. ನನಗೂ ಹೆಲ್ಪ್ ಆಗುತ್ತೆ, ಎನರ್ಜಿ ಲೆವೆಲ್ಸ್ ಬರುತ್ತೆ. ಇಷ್ಟು ಒಳ್ಳೆ ಕಂಪನಿ, ನಿಮ್ಗೆ ಡಿಸೈನ್ಸ್ ಅನ್ನೋದು ಬರ್ತಾ ಇರ್ತಾವ. ನೀವು ಬಿಸ್ನೆಸ್ ಮಾಡೋ 5 ಟಿಪ್ಸ್ ಕೊಡ್ರಿ ಮೇಡಮ್ ಅಂದರೆ ಬಿಸ್ನೆಸ್ ಟಿಪ್ಸ್ ಕೊಡ್ತೀನಿ ಕಾಮೆಂಟ್ನಲ್ಲಿ, ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಹಿಂಗೆ ಬೇಕಾದ್ರೂ ಹಂಗೆ. ಬಟ್ ಈ ದಿನ ನಾನು ತೋರಿಸ್ತಾ ಇದ್ದೀನಿ ಸೆಕ್ಷನ್ನಲ್ಲಿ ನ್ಯೂ ಕಲೆಕ್ಷನ್ಸ್ ಅನ್ನೋದು ಬಂದರೆ ಡಿಜಿಟಲ್ ಪ್ರಿಂಟಿನಲ್ಲಿ 385 ರುಪೀಸಿಂದ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಅನ್ನೋದು ಐತೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಸೀರೆಗಳು ಸ್ಟಾರ್ಟಿಂಗ್ ಪ್ರೈಸ್ ಅನ್ನೋದು ಡಿಜಿಟಲ್ ಪ್ರಿಂಟ್ನಲ್ಲಿ ಬಂದವ. ನಿಮ್ಗೆ COD ಆಪ್ಷನ್ ಅನ್ನೋದು, ಕ್ಯಾಶ್ ಆನ್ ಡೆಲಿವರಿ ಸಿಸ್ಟಮು ಐತೆ. ನಿಮ್ಮ ಮನೆಗೆ ಪಾರ್ಸೆಲ್ ಬಂದ ಮ್ಯಾಗೆ ನೀವು ಪೈಸ ರೊಕ್ಕಬಿಡುವುದು. ಅವೆಲ್ಲ ಜಾಸ್ತಿ ಮಾಹಿತಿಗಾಗಿ ವಿಡಿಯೋ ಮ್ಯಾಗೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದೆ. ಕನ್ನಡವರೇ ನಿಮ್ಮ ಜೊತೆ ಮಾತಾಡ್ತಾರೆ, ಆ ಎಲ್ಲ ಹೆಲ್ಪ್ ಅನ್ನೋದು ನಿಮ್ಗೆ ಮಾಡ್ತಾರೆ. ಇದು ಸೂರತ್ನಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ಸೂರತ್ನಲ್ಲಿ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ನಲ್ಲಿ ಕೇಸರಿಯ ಟೆಕ್ಸ್ಟೈಲ್ ಕಂಪನಿ ಅನ್ನೋದೈತೆ. ಇದು ಫಸ್ಟ್ ಫ್ಲೋರ್ನಲ್ಲಿ ಐತೆ, ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ. ಮಿಲೇನಿಯಂ ಆಪೋಸಿಟ್ ನೀವು ನೋಡ್ಕೊಂಡ್ರೆ ಗೇಟ್ನಲ್ಲಿ ಕೇಸರಿ ಗೆಸ್ಟ್ ನಿಮ್ಗೆ ಹೆಸರು ಅನ್ನೋದು ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಸೂರತ್ ಬಂದರೆ ಮಾತ್ರ ಖಂಡಿತವಾಗೂ ಒಂದು ಬಾರಿ ವಿಸಿಟ್ ಮಾಡಿರಿ. ಬರೋಕ್ಕಾಗಲ್ಲ ಮೇಡಮ್ ಹೆಂಗ ಅಂದರೆ ಮಾತ್ರ ನೀವು ಅಲ್ಲಿದ್ರೆ ಕೊಂಡ್ಕೊಂಡ್ರೆ ನಿಮ್ಗೆ ಏನು ಟೆನ್ಷನ್ ಅನ್ನೋದು ಇಲ್ಲ. ನೋಡಿಸ್ತಾ ಇದ್ದೀನಿ, 385 ರುಪೀಸ್ ಅಂತ ಡಿಜಿಟಲ್ ಪ್ರಿಂಟ್ನಲ್ಲಿ ನಿಮ್ಗೆ ನೋಡಿ. ಡಿಜಿಟಲ್ ಪ್ರಿಂಟ್ನಲ್ಲಿ 385 ರುಪೀಸಿಂದ ನಿಮ್ಗೆ ಸ್ಯಾರಿ ಅನ್ನೋದು. ಇದು ಮ್ಯಾಗ ಕಲರ್ ಲೈನ್ಸ್ ಬಾರ್ಡ್ರ್ ಅನ್ನೋದು ಬಂದೈತೆ. ಮತ್ತು ಆ ಮ್ಯಾಗ ಪಲ್ಲು ಬಂತು ಇದು, ಮತ್ತು ಡಿಸೈನ್ ಸ್ಯಾರಿ ಓಸ್ ಬಂತು. ಹಿಂಗೈತೆ ನೋಡಿ, ನೋಡ್ತಾ ಇದ್ರ ಪಲ್ಲು ಬಂತು ಹಿಂಗೈತೆ, ಮತ್ತು ಇದು ಮತ್ತು ಸ್ಯಾರಿ ಮಾತ್ರ ಹಿಂಗೈತೆ ನೋಡ್ರೆ. ಆ ಮ್ಯಾಗ ಮತ್ತೆ ಇನ್ನೊಂದು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇನ್ನೊಂದು ಡಿಸೈನ್ ನೋಡ್ತೀನಿ. ಇನ್ನು ಒದಕ್ಕೆ ಒಂದಕ್ಕೆ ಮಿಂಚು ಒಂದಿಗೆ ಇರುತ್ತೆ ಇಲ್ಲಿ ಡಿಜಿಟಲ್ ಪ್ರಿಂಟ್ನಲ್ಲಿ. 6th ಲೆಂತ್ ಅನ್ನೋದು ಇರುತ್ತೆ ನೋಡ್ರಿ. ಇನ್ನೊಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಇದು ಎಷ್ಟು ಸಾಫ್ಟ್ವಾಗಿ ಕಲಂಕಾರಿ ಮಾಡೆಲ್ನಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಮ್ಯಾಗ ಕಲರ್ ಸೇಮ್ ಡಿಸೈನ್ ಇದನ್ನು ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಬಂದೈತೆ. ಇದನ್ನು ಒಂದು ಸ್ಯಾರಿ ನೋಡ್ರಿ, ಎಷ್ಟು ಚೆನ್ನಾಗೈತೆ. ಆ ಮ್ಯಾಗ ಮತ್ತು ಇದ್ರನ್ನಾಗ ಅಲಾಗ ನೋಡೋಣ ಎಷ್ಟು ಚೆನ್ನಾಗೈತೆ ಅಂತ. ಇದು ಪಲ್ಲು ಹೆಂಗೆ ಬಂದೈತೆ ಅಂತ ನೋಡೋಣ. ಪ್ಲೇನ್ ಬ್ಲೌಸು, ಪಲ್ಲು ಬಂತು ಒಲಾಗೈತೆ. ಇದೆ ಫೋಲ್ಡಿಂಗ್ ಅನ್ನೋದು ಹೋಗುತ್ತೆ ಅಂತ ನಾನು ಓಪನ್ ಮಾಡ್ತಾ ಇಲ್ಲ ನೋಡ್ರಿ. ಸೀರೆ ನೋಡಿ ಎಷ್ಟು ಚೆನ್ನಾಗೈತೆ ಅಂತ, ಎಷ್ಟು ಚೆನ್ನಾಗೈತೆ. ಕ್ಲಾತುನು ಅಷ್ಟೇ ಚೆನ್ನಾಗೈತೆ, ಮತ್ತೆ ಹೇಳ್ತಾ ಇದ್ದೀನಲ್ಲ ಎಷ್ಟು ಸೂಪರ್ವಾಗೈತೆ. ಮತ್ತು ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ, ಇನ್ನೊಂದು ಡಿಜಿಟಲ್ ಪ್ರಿಂಟ್ನಲ್ಲಿ ಇನ್ನೊಂದು ಒಂದೊಂದು ಕ್ಲಾತ್ ಅಂತ ನಾನು ಹೇಳ್ತಾ ಇದ್ದೀನಿ. ಇದ್ರನ್ನಾಗ ಎಲ್ಲ ಒಂದೇ ಕ್ಲಾತ್ನಲ್ಲಿ ನಾನು ತೋರಿಸ್ತಾ ಇಲ್ಲ ನೋಡಿರಿ. ಇದು ಒಂದು ನಿಮ್ಗೆ ಇದು ಪಲ್ಲು ಬಂತು, ಇದು ಫೋಲ್ಡಿಂಗ್ನಲ್ಲಿ ಇದು ಬಂದಿದೆ. ಮತ್ತು ಇದು ನೋಡಿ, ಇದು ಡಿಸೈನ್ ಬಂತು ಎಷ್ಟು ಡಿಫ್ರೆಂಟ್. ಮಲ್ಟಿ ಕಲರ್ನಲ್ಲಿ ಡೈಮಂಡ್ ಥರ ನಿಮ್ಗೆ ಬಂದಿದೆ. ಮ್ಯಾಗ ಕಲಾಗ ಸ್ಯಾಟಿನ್ನಲ್ಲಿ ನಿಮ್ಗೆ ಬಾರ್ಡ್ರ್ ಅನ್ನೋದು ಬಂದಿತ್ತು ನೋಡಿರಿ. ಎಷ್ಟು ಚೆನ್ನಾಗೈತೆ, ಇದೂ ನಿಮ್ಗೆ ಪಾಂಪ್ ಪಾಂಪ್ ನೋಸ್ ಅನ್ನೋದು ಇಲ್ಲಿ ಬಂದಿದ್ದು ಪಾಂಪ್ ಪಾಂಪ್. ಈಗ ಥ್ರೆಡ್ನಲ್ಲಿ ನೋಡ್ತಾ ಇದ್ರೆ ಥ್ರೆಡ್ನಲ್ಲಿ ನಿಮ್ಗೆ ಪಾಂಪ್ ಪಾಂಪ್ ಅನ್ನೋದು ಬಂದಿದ್ದು ಥ್ರೆಡ್ನಲ್ಲಿ ಬಂದಿದ್ದಾವ. ಮತ್ತು ಇಲ್ಲಿ ಮಾತ್ರ ನೀವು ನಾನೇ ಇಷ್ಟುವರೆಗೂ ನೋಡಿಲ್ಲ, ನೀವು ನೋಡ್ಯಾರ ಇಲ್ಲ ಅಂತ ನಾನು. ಇವೆಲ್ಲ ಡಿಸೈನ್ಸ್ ಅಷ್ಟು ಒಳ್ಳೆ ಡಿಸೈನ್. ಇನ್ನೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ನಿಮ್ಗೆ ಎಷ್ಟು ಶೈನಬಲ್ ಆಯಿತು ನೋಡಿ, ಎಷ್ಟು ಚೆನ್ನಾಗೈತೆ. ಇದು ಮ್ಯಾಗ ಕಲಾಗ ಒಂದು ಡಿಸೈನ್ ಐತೆ. ಇದು ಮತ್ತು ಇದು ಬಂತು ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟು ಚೆನ್ನಾಗಿದೆ. ಫ್ಯಾಬ್ರಿಕ್ ನೋಡ್ರಿ ಎಷ್ಟು ಸೂಪರ್ ಆಗೈತೆ ಅಂದರೆ ಅಷ್ಟು ಸೂಪರ್ವಾಗಿ. ಮತ್ತು ಇದು ನೋಡ್ರಿ, ಇದು ಬಾರ್ಡರ್ ಬಂತು ಮತ್ತು ಹೆಂಗೈತೆ ನೋಡ್ರಿ, ಎಷ್ಟು ಚೆನ್ನಾಗೈತೆ ಅಂತ ನಾನು ಹೇಳ್ತಾ ಇದ್ದೀನಲ್ಲ. ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಇದು ಒಂದು ಈಗ ಬಂದೇ ಅವಲ್ಲ ಎಲ್ಲ ಡಿಜಿಟಲ್ ಪ್ರಿಂಟ್ನಲ್ಲಿ, ಅದು ಒಂದು ಇದು. ಮತ್ತು ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಇದ್ರನ್ನಾಗ. ಮತ್ತು ನೋಡ್ರಿ, ಇದು ಮತ್ತು ಡಿಜಿಟಲ್ ಪ್ರಿಂಟ್ನಲ್ಲಿ ಸ್ಯಾಟಿನ್ ಕ್ಲಾತ್ನಲ್ಲಿ ಬಂದೈತೆ ಇದೂ. ಮತ್ತು ಮ್ಯಾಗ ಕಲಾಗ ಸೇಮ್ ಬಾರ್ಡರ್ ಬಂದೈತೆ, ಬ್ಲೌಸೂ ಪಲ್ಲೂ ಹಂಗೆ ಬಂದೈತೆ ನೋಡ್ರಿ ಎಷ್ಟು ಚೆನ್ನಾಗೈತೆ ಇದೂ. ಮತ್ತು ಇನ್ನೊಂದು ದೊಡ್ಡದು ಇದು ನಿಮ್ಗೆ ಬುಟಿಕ್ ಮಾಡೆಲ್ನಲ್ಲಿ, ನಿಮ್ಗೆ ಬುಟಿಕ್ ಕ್ಲಾತ್ನಲ್ಲಿ ಇದು ಎಷ್ಟು ಸೂಪರ್ವಾಗೈತೆ ನೋಡಿರಿ. ಇದು ಬ್ಲ್ಯಾಕ್ ಆ್ಯಂಡ್ ಕ್ರೀಮ್ ಕಲರ್ನಲ್ಲಿ ಕಾಂಬಿನೇಷನ್ನಲ್ಲಿ ಬಂದಿದೆ ಇದನ್ನು. ನಿಮ್ಗೆ ಕ್ಲಾತ್ ಬಂದರೂ ಎಷ್ಟು ಸಾಫ್ಟ್ನಲ್ಲಿ ಐತೆ ಇದು. 630 ಲೆಂತ್ ಐತೆ. ಇವೆಲ್ಲ ನಿಮ್ಗೆ ಫ್ಯಾನ್ಸಿ ಮಾಡೋದು 350 ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳ್ತಾ ಇದ್ದೀನಲ್ಲ. 350 ರುಪೀಸಿಂದ ನಿಮ್ಗೆ ಇಲ್ಲಿಂದ ನೀವು ತಗೊಂಡ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ನೀವು 10 ರೂಪಾಯಿ ಏನಾಗ 20 ರೂಪಾಯಿ ಈಸಿನಾಗ ಸಂಪಾದನೆ ಮಾಡ್ಬೋದು.
ಬಿಸ್ನೆಸ್ ಮಾಡೋ ಐಡಿಯಾ ಇದ್ರೆ ಸಾಕು ಅಷ್ಟೇ. ನೋಡ್ತಾ ಇದ್ರೆ ಇದನ್ನು ನಿಮ್ಗೆ ಫ್ಲವರ್ಸ್ ಅನ್ನೋದು ಹೆಂಗೆ ಇದಾವ ಮತ್ತೆ ಬಾರ್ಡರ್ ಬಂತು ಹೆಂಗೈತೆ ಅಂತ ನೀವು ನೋಡ್ತಾ ಇದ್ದೀರಲ್ಲ. ಇವೆಲ್ಲ ನಿಮ್ಗೆ ಈ ವೀಕ್ನಲ್ಲಿ ಶ್ಯಾಂಪಲ್ಸ್ ಅನ್ನೋದು ನೋಡ್ತಾ ಇದೀನಿ. ಇವೆಲ್ಲ ನಿಮ್ಗೆ ಡಿಜಿಟಲ್ ಆ್ಯಂಡು ನಲ್ಲೇ ನಿಮ್ಗೆ ನೋಡ್ತಾ ಇದ್ದೀರಲ್ಲ. ಇವೆಲ್ಲ ಇಲ್ಲಿ ನಿಮ್ಗೆ ಡಿಜಿಟಲೇ ಎಲ್ಲ ನಿಮ್ಗೆ ಡೈಲಿ ವೇರ್ ಸ್ಯಾರೀಸ್, ವರ್ಕ್ ಸ್ಯಾರೀಸ್ ಆ್ಯಂಡು ಸಿಲ್ಕ್ ಸ್ಯಾರೀಸ್ ಆ್ಯಂಡು ಕುರ್ತೀಸ್, ಬ್ಲೌಸಸ್, ನೈಟೀಸ್ ಎಲ್ಲ ಒಂದೇ ತಲೆ ಸಿಗುತ್ತೆ. ನಿಮ್ಗೆ ಬಿಸ್ನೆಸ್ ಮಾಡೋ ಐಡಿಯಾ ಇದ್ರೆ ಸಾಕು. ನೀವು ಹಳ್ಳಿನಲ್ಲಿದ್ದರೆ ನೀವು ವೀಡಿಯೋ ಮ್ಯಾಗ ನಂಬರ್ ಕಾಲ್ ಮಾಡಿ, ಸಿಟಿನಲ್ಲಿದ್ದರೆ ವೀಡಿಯೋ ಮ್ಯಾಗ ನಂಬರ್ ಕಾಲ್ ಮಾಡಿದ್ರೆ ಮಾತ್ರ ಕನ್ನಡವರೇ ನಿಮ್ಮ ಜೊತೆ ಮಾತಾಡ್ತಾರೆ. ಅವರು ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ, ನಿಮ್ಗೆ ಏನು ಟೆನ್ಷನ್ ಇಲ್ಲ. ಇಲ್ಲಿ ನೀವು ತಗೋಬೇಕು ಕೆಸರಿಯ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಅಂದರೆ ಮಾತ್ರ 10,000 ಮಿನಿಮಮ್ ಬಜೆಟ್. ಆ 10,000 10,000 ನೀವು ಎಷ್ಟು ಲಕ್ಷವರೆಗೆ ನೀವು ತಗೋಬೋದು. ಇಲ್ಲಿಂದ ನೀವು ಮನೆವರೆಗೆ ಬರೋವರೆಗೆ ಪಾರ್ಸಲ್ ಅನ್ನು ನಮ್ಮದೇ ಪೂಜೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಬಿಗ್ಗೆಸ್ಟ್ ಕಂಪನಿಯಿಂದ ನೀವು ಜೋಡಿ ಆಗಿದ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಕಮ್ಮಿ ಬಜೆಟ್ನಾಗ ಜಾಸ್ತಿ ಲಾಭ ಅನ್ನೋದು ನಿಮ್ಗೆ ಸಿಗುತ್ತೆ. ನೀವು ಸ್ಯಾರಿ ಬಿಸ್ನೆಸ್ ಅನ್ನೋದು ಎವರ್ ಗ್ರೀನ್, ಊಟ ಬೇಕು ಬಟ್ಟೆ ಬೇಕು ಅಂತಾರಲ್ಲ, ಒಂದು ಬಟ್ಟೆ ಇಲ್ಲಾಂದ್ರೆ ಮನುಷ್ಯ ಇರಲ್ಲ, ಊಟ ಇಲ್ಲಾಂದ್ರೆ ಮನುಷ್ಯ ಇರಲ್ಲ. ಅದಕ್ಕೋಸ್ಕರ ಇದು ಎವರ್ ಗ್ರೀನ್ ಬಿಸ್ನೆಸ್. ನಿಮ್ಗೆ ಒಂದು ಬಾರಿ ನೀವು ಸ್ಟಾರ್ಟಿಂಗ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ಏನು ಸೆಲೆಕ್ಷನ್ ಮಾಡಿದೆ ಅದೇ ನಿಮ್ಮ ಮನೆಗೆ ಬರ್ತಾ ಇರ್ತದೆ. ಎಷ್ಟೋ ವೀಡಿಯೋಗಳನ್ನ ನೋಡ್ತಾ ಇರ್ತೇವೆ, ಬಟ್ ನಮ್ಮ ವೀಡಿಯೋ ಮಾತ್ರ ಸ್ಪೆಷಲಿ ಸ್ಪೆಷಲಿ ಸ್ಪೆಷಲ್. ಯಾಕಂದರೆ ಕಂಪನಿಯಿಂದ ತಗೊಂಡ್ರೆ ನಿಮ್ಗೆ ಎಷ್ಟೋ ಲಾಭ. ಇಲ್ಲಿಂದ ಹೋಲ್ಸೇಲಿಂದ ಶಾಪಿಂದ ನೀವು ತಗೊಂಡ ಅಂಥದ್ದು ಡೈರೆಕ್ಟಾಗಿ ಕಂಪನಿಯಿಂದ ಜೋಡೋ ಆಗ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾನು ಹೇಳಿ ಕಮ್ಮಿ ಬಜೆಟ್ನಾಗ ಜಾಸ್ತಿ ಲಾಭ ಅನ್ನೋದು ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇಷ್ಟೇ ತೋರಿಸಿನಿ, ಇಷ್ಟನಾಗೆ ವೀಡಿಯೋ ಲೆಂತ್ ಅನ್ನೋದು ಆಗುತ್ತೆ ಅಂತ. ಓಕೆ, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗುತ್ತೀನಿ ನಿಮ್ಮ ಸಿಂತಾದಲ್ಲಿ. ಬಾಯ್ ರೀ, ಕಿಸ್ ಮೇಲೆ.